ದೇವರ ಸತ್ಯವಾಗಿ ಹೇಳುತ್ತೇನೆ, 31 ವರ್ಷದೊಳಗೆ ಕರ್ನಾಟಕ 3 ಭಾಗ ಆಗಿ 3 ಮುಖ್ಯಮಂತ್ರಿ 3 ರಾಜ್ಯಪಾಲರಾಗುತ್ತಾರೆ, ಇದು ಶಿವನ ಆಣೆಗೂ ಸತ್ಯ ಎಂದು ಬ್ರಹ್ಮಾಂಡ ಗುರುಜಿ ಭಯಾನಕ ಭವಿಷ್ಯ ನುಡಿದಿದ್ದಾರೆ. ಹಾಸನಕ್ಕೆ ಭೇಟಿ ನೀಡಿದ ಅವರು ಹಾಸನಾಂಬೆಯ ದರ್ಶನ ಪಡೆದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಅವರು, ಡಿಸೆಂಬರ್ ಅಂತ್ಯಕ್ಕೆ 5 ಗ್ರಹಗಳು ಒಟ್ಟಿಗೆ ಬರುತ್ತದೆ, 2 ಗ್ರಹಣಗಳು ಒಟ್ಟಿಗೆ ಬರಬಾರದು, ಇದರಿಂದ ಜನರಿಗೆ ನೀರಿನ ಅಭಾವ, ಬೆಂಕಿ, ಗಲಾಟೆ, ಘರ್ಷಣೆ ಇವೆಲ್ಲವೂ ಸೇರಿದಂತೆ ಒಡಹುಟ್ಟಿದವರ ಜೊತೆ ಘರ್ಷಣೆಯಾಗುತ್ತೆ. ದೇವರ ಸತ್ಯವಾಗಿ ಹೇಳುತ್ತಿದ್ದೇನೆ, ಯಾರು ಕೂಡ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಮುಂದಿನ 31 ವರ್ಷಗಳ ಒಳಗಾಗಿ ಕರ್ನಾಟಕ 3 ಭಾಗವಾಗುತ್ತದೆ. ಕರ್ನಾಟಕದಲ್ಲಿ 3 ಮುಖ್ಯಮಂತ್ರಿಗಳು 3 ರಾಜ್ಯಪಾಲರು ಇರುತ್ತಾರೆ ಎಂದಿದ್ದಾರೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಭಾರತ 2 ದೇಶವಾಗಲಿದೆ, 2 ರಾಷ್ಟ್ರಪತಿಗಳು ಆಗುವುದು ಸತ್ಯ, ಭವಿಷ್ಯದಲ್ಲಿ ಹೀಗೆ ಆಗಲಿದೆ ಎಂದು ನಾನು ಹೇಳುತ್ತಿಲ್ಲ. ಬದಲಾಗಿ ವೀರ ಬ್ರಹ್ಮಯ್ಯ, ಕೈವಾರ ತಾತಯ್ಯ, ಮಂಟೆ ಸ್ವಾಮಿಗಳು ಶಾಸನ ಬರೆದು ಇಟ್ಟಿದ್ದಾರೆ, ಇದು ನಡೆಯುವುದು ನಿಜ ಅಲ್ಲದೆ ಸತ್ಯ ಎಂದಿದ್ದಾರೆ. ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಸಮ್ಮಿಶ್ರ ಸರ್ಕಾರ ಬರಲಿದೆ, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಕುರಿತು ಸಾಕಷ್ಟು ಗೊಂದಲಗಳು ಏರ್ಪಡಲಿವೆ ಎಂದಿರುವ ಬ್ರಹ್ಮಾಂಡ ಗುರುಜಿ ಪಾರ್ಲಿಮೆಂಟ್ ಕಟ್ಟಡದ ಬಗ್ಗೆಯೂ ಭವಿಷ್ಯ ನೋಡುತ್ತಿದ್ದಾರೆ. ತ್ರಿಕೋನಾತ್ಮಕ ದೀಪಿಕಾ ಯಾವುದೇ ಪಾರ್ಲಿಮೆಂಟ್ ಕಟ್ಟಡವಾಗಿರಬಾರದು, ಅದು ಚೌಕವಾಗಿರಬೇಕು ಇಲ್ಲ ಕುಜನಾಂಶವಾಗಿರಬೇಕು. ತ್ರಿಕೋನ ಮಾಡಿದಾಗ ಉಗ್ರವಾಗಿರುತ್ತದೆ, ದೇಶ ಜನರು ಹಾಗೂ ದೇಶದ ಮೇಲೆ ಒತ್ತಾಯ ಹಾಗೂ ಒತ್ತಡಗಳು ಕೂಡ ಜಾಸ್ತಿ ಆಗಲಿವೆ ಎಂದಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.